ಶುಭಾಶಯಗಳು. ಆತ್ಮೀಯರೇ, ನಮ್ಮ ನಾಡು ಕನ್ನಡ ನಾಡು, ಶ್ರೀಗಂಧದ ಬೀಡು. ಕಲೆ, ಸಾಹಿತ್ಯ, ಸಂಸ್ಕೃತಿ, ವಾಸ್ತುಶಿಲ್ಪಕ್ಕೆ ಹೆಸರಾದ ನಾಡು. ಈ ನಮ್ಮ ನಾಡು ಕರುನಾಡು, ಕಪ್ಪು ಮಣ್ಣಿನ ನಾಡು ಎಂದು ಕರೆಯುತ್ತಾರೆ. ಇಂತಹ ಕನ್ನಡ ನಾಡಲ್ಲಿ ಜನಿಸಿರುವುದು ನಮ್ಮ ಪುಣ್ಯ ಎಂದು ಹೇಳಬಹುದು. ನಾವೆಲ್ಲರೂ ನವೆಂಬರ್ 1 ರಂದು ಅತ್ಯಂತ ಸಂಭ್ರಮ ಸಡಗರದಿಂದ ಜಾತಿ ಮತ ಧರ್ಮ ಮೇರೆಯನ್ನು ಎಲ್ಲರೂ ಒಗ್ಗೂಡಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುತ್ತೇವೆ. ಈ ಸಂದರ್ಭದಲ್ಲಿ ನಾನು ಕನ್ನಡ ರಾಜ್ಯೋತ್ಸವದ ಹಿನ್ನೆಲೆಯನ್ನು ಕುರಿತು ಒಂದೆರಡು ಮಾತನಾಡುತ್ತೇನೆ. 1947 ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ನಂತರ ಅಂದಿನ ಮೈಸೂರು ಮಹಾರಾಜರಾಗಿದ್ದ ಒಡೆಯರು ತಮ್ಮ ರಾಜ್ಯವನ್ನು ಭಾರತ ದೇಶದೊಂದಿಗೆ ಮಿಲನ ಮಾಡಲು ಒಪ್ಪಿದರು. ಹೀಗಾಗಿ 1950 ರಲ್ಲಿ ಮೈಸೂರು ಭಾರತದ ಒಂದು ರಾಜ್ಯವಾಯಿತು. ಭಾರತ ದೇಶದಲ್ಲಿ ರಾಜ್ಯಗಳ ಮಿಲೀಕರಣ 19ನೇ ಶತಮಾನದ ಮಧ್ಯಭಾಗದಲ್ಲಿ ಆರಂಭಗೊಂಡಿತು. 1956 ರಾಜ್ಯ ಪುನರ್ ವಿಂಗಡಣಾ ಕಾಯ್ದೆ ಜಾರಿಗೆ ಒಂದು ಮುಕ್ತಾಯಗೊಂಡಿತು. ಕೋರ್ ಮದ್ರಾಸ, ಹೈದರಾಬಾದ್ ಮತ್ತು ಬಾಂಬೆ ಸಂಸ್ಥಾನದ ಕೆಲವು ಪ್ರದೇಶಗಳು ಮೈಸೂರು ರಾಜ್ಯಕ್ಕೆ ಸೇರಲ್ಪಟ್ಟವು. ನಂತರ 1973 ಮೈಸೂರು ರಾಜ್ಯವನ್ನು ಕರ್ನಾಟಕ ರಾಜ್ಯ ಎಂದು ಪುನರ್ ನಾಮಕರಣ ಮಾಡಲಾಯಿತು. ಆಗ ಕರ್ನಾಟಕದಲ್ಲಿ ಒಟ್ಟು 19 ಜಿಲ್ಲೆಗಳಿದ್ದವು. ದೇವರಾಜ್ ಅರಸರು ಅವರು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದರು. ಈ ಸವಿ ನೆನಪಿಗಾಗಿ 1 ನವೆಂಬರ್ ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಿಸಿಕೊಂಡು ಬರಲಾಗುತ್ತಿದೆ. ಇನ್ನು ನಮ್ಮ ಕರ್ನಾಟಕ ರಾಜ್ಯವು ಹಳದಿ ಕೆಂಪು ಬಣ್ಣದ ಬಾವುಟವನ್ನು ಹೊಂದಿದೆ. ಕನ್ನಡ ಹೋರಾಟಗಾರರಾದ ಎಂ ರಾಮಮೂರ್ತಿಯವರು ಈ ಬಾವುಟವನ್ನು ಪ್ರಪ್ರಥಮ ಬಾರಿಗೆ ವಿನ್ಯಾಸಗೊಳಿಸಿದರು. ಈ ಬಾವುಟವು ಹಳದಿ ಮತ್ತು ಕೆಂಪು ಬಣ್ಣಗಳಿಂದ ಕೂಡಿದ್ದು ಇದು ಕೇವಲ ಬಾವುಟವಲ್ಲ, ಕನ್ನಡಿಗರ ಭಾವೈಕ್ಯತೆಯನ್ನು ಸಂಕೇತವಾಗಿದೆ ಹಾಗೂ ಕನ್ನಡಾಂಬೆಯ ಅರಿಶಿನ ಕುಂಕುಮದ ಸಂಕೇತವಾಗಿದೆ. ಕೆಂಪು ಬಣ್ಣ ಅಭಿವೃದ್ಧಿ ಹಾಗೂ ಧೈರ್ಯದ ಸಂಕೇತವಾದರೆ ಹಳದಿ ಬಣ್ಣವು ಶಾಂತಿ ಮತ್ತು ಆರೋಗ್ಯಕರ ಸಮಾಜದ ಸಂಕೇತವಾಗಿದೆ. ಇನ್ನು ಕನ್ನಡ ಧ್ವಜವು ಕರ್ನಾಟಕದ ಎಲ್ಲ ಸರ್ಕಾರಿ ಕಟ್ಟಡಗಳ ಮೇಲೆ ಭಾರತದ ಧ್ವಜದ ಜೊತೆ ಭಾರತದ ಧ್ವಜಕ್ಕಿಂತ ಸ್ವಲ್ಪ ಕೆಳಭಾಗದಲ್ಲಿ ಹಾರಾಡುವುದನ್ನು ನೋಡಬಹುದಾಗಿದೆ. ಕೊನೆಯದಾಗಿ, ಕನ್ನಡವೆಂದರೆ ಒಂದು ಭಾಷೆ ಮಾತ್ರ ಆಗಿರದೆ ನಮ್ಮೆಲ್ಲರ ಉಸಿರಾಗಬೇಕು. ಈ ರಾಜ್ಯೋತ್ಸವದ ಆಚರಣೆ ಕೇವಲ ನವೆಂಬರ್ ತಿಂಗಳಿಗೆ ಸೀಮಿತವಾಗದೆ ತನು ಕನ್ನಡ, ಮನ ಕನ್ನಡ, ನುಡಿ ಕನ್ನಡ ಎಂಬಂತೆ ಎಲ್ಲ ಕನ್ನಡಿಗರು ಬಾಳಬೇಕು ಎಂದು ಹೇಳುತ್ತಾ ನನ್ನ ಭಾಷಣವನ್ನು ಮುಗಿಸುತ್ತೇನೆ. ಜೈ ಕರ್ನಾಟಕ. 68ನೆಯ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನನ್ನ ಹೆಸರು ಪ್ರಕೃತಿ. ನನ್ನ ಹೆಸರು ನಿಖಿತ. ಬನ್ನಿ, ಕರ್ನಾಟಕದ ಬಗ್ಗೆ ತಿಳಿಯೋಣ. ಕರ್ನಾಟಕದ ರಾಜ್ಯ ಭಾಷೆ ಕನ್ನಡ. ಅದಲ್ಲದೆ ತುಳು ಹಾಗೂ ಕೊಂಕಣಿ ಭಾಷೆಯನ್ನು ಅತಿ ಹೆಚ್ಚು ಜನ ಮಾತನಾಡುತ್ತಾರೆ. ಕರ್ನಾಟಕದ ನಾಡ ಹಬ್ಬ ದಸರಾ. ಈ ಹಬ್ಬವನ್ನು ವಿಜೃಂಭಣೆಯಿಂದ ಮೈಸೂರಿನಲ್ಲಿ ಆಚರಿಸುತ್ತಾರೆ. ಮೈಸೂರು ಜಿಲ್ಲೆಯನ್ನು ಸಾಂಸ್ಕೃತಿಕ ನಗರಿ ಎಂದು ಸಹ ಕರೆಯುತ್ತಾರೆ. ಗೊಂಬೆನಾಡು ಟಾಯ್ ಸಿಟಿ ಚನ್ನಪಟ್ಟಣ. ಸಕ್ಕರೆ ನಾಡು ಶುಗರ್ ಸಿಟಿ ಮಂಡ್ಯ. ರೇಷ್ಮೆ ನಾಡು ಸಿಲ್ಕ್ ಸಿಟಿ ರಾಮನಗರವಾಗಿದೆ. ಬೆಂಗಳೂರು ಕರ್ನಾಟಕದ ರಾಜಧಾನಿ. ಈ ಜಿಲ್ಲೆಯನ್ನು ಐಟಿ ಸಿಟಿ, ತಂತ್ರಜ್ಞಾನ ನಗರ ಅಥವಾ ಗಾರ್ಡನ್ ಸಿಟಿ, ಉದ್ಯಾನ ನಗರಿ ಎಂದು ಸಹ ಕರೆಯುತ್ತಾರೆ. ಕರ್ನಾಟಕದ ಪ್ರಸಿದ್ಧ ತಾಣಗಳಾದ ಹಂಪಿ, ಹಳೇಬೀಡು, ಬಾದಾಮಿ, ಹೈಹೊಳೆ ರಾಜ್ಯದ ಹಿರಿಮೆಯನ್ನು ಸಾರುವ ತಾಣಗಳು. ಕಾವೇರಿ ಕರ್ನಾಟಕದ ಜೀವನದಿ. ಶ್ರೀಕೃಷ್ಣದೇವರಾಯರು ವಿಜಯನಗರ ಸಾಮ್ರಾಜ್ಯದ ಶ್ರೇಷ್ಠ ಆಡಳಿತಗಾರ. ಅವರ ಆಳ್ವಿಕೆಯಲ್ಲಿ ಸಾಮ್ರಾಜ್ಯದ ವೈಭವ ಪ್ರತಿಷ್ಠೆಯು ತನ್ನ ಉತ್ತುಂಗವನ್ನು ತಲುಪಿತು. ಶಿವಮೊಗ್ಗ ಜಿಲ್ಲೆಯಲ್ಲಿರುವ ಜೋಗ ಜಲಪಾತ ಭಾರತದಲ್ಲಿಯೇ ಅತಿ ಎತ್ತರದಿಂದ ಧುಮುಕುವ ಸುಂದರವಾದ ಜಲಪಾತ. ಕರ್ನಾಟಕವು ಸುಪ್ರಸಿದ್ಧ ಉದ್ಯಾನವನಗಳನ್ನು ಹೊಂದಿದೆ. ಅವುಗಳಲ್ಲಿ ಬನ್ನೇರುಘಟ್ಟ, ಬಂಡೀಪುರ, ನಾಗರಹೊಳೆ, ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ.
ಭಾಗವು. ಯಕ್ಷಗಾನ ಕರ್ನಾಟಕದ ಪ್ರಸಿದ್ಧ ನೃತ್ಯ ರೂಪಕ. ಕರ್ನಾಟಕದ ಪ್ರಮುಖ ಬೆಳೆಗಳು ರಾಗಿ, ಭತ್ತ, ಜೋಳ. ವಾಣಿಜ್ಯ ಬೆಳೆಗಳು ಕಾಫಿ, ಹತ್ತಿ, ಕಬ್ಬು. ಕರ್ನಾಟಕವು ವಿವಿಧ ಆಹಾರ ಪದ್ಧತಿಗಳನ್ನು ಒಳಗೊಂಡಿದೆ. ಅವುಗಳಲ್ಲಿ ಬಿಸಿಬೇಳೆ ಬಾತ್, ರಾಗಿ ಮುದ್ದೆ, ಮಸಾಲೆ ದೋಸೆ, ನೀರು ದೋಸೆ, ಮೈಸೂರು ಪಾಕ್, ಜೋಳದ ರೊಟ್ಟಿ ಪ್ರಮುಖವಾದವು. ಇಂತಹ ಸುಂದರ ನಾಡಿನಲ್ಲಿ ಹುಟ್ಟಿರುವ ನಾವೆಲ್ಲರೂ ಧನ್ಯರಲ್ಲವೇ? ಜೈ ಕರ್ನಾಟಕ ಮಾತೆ, ಜೈ ಭುವನೇಶ್ವರಿ. ಧನ್ಯವಾದಗಳು. ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ.
ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಗದಂತೆ.